ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ ಸೋ ಈ ವಿಡಿಯೋದಲ್ಲಿ ಏನಿರುತ್ತೆ ಅಂತಂದ್ರೆ ನಾನು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಸ್ಟ್ಯಾಚು ಇತ್ತಲ್ಲ ಸ್ಟ್ಯಾಚು ಆಫ್ ಯೂನಿಟಿ ಅಲ್ಲಿಗೆ ಬಂದಿದ್ದೆ ಅದೇ ಜಾಗದಲ್ಲಿ ಒಂದು ವಿಶ್ವವನ ಅಂತ ಹೇಳಿ ಒಂದು ಯಾವ ತರ ಇದು ಇಲ್ಲಿ ತುಂಬಾ ಹಳೆಯ ಗಿಡಗಳೆಲ್ಲ ಇಲ್ಲೇ ಇದವಂತೆ ಅಂದ್ರೆ ತುಂಬಾ ಯಾವ ಯಾವದೋ ಕಾಡುಗಳಲ್ಲಿ ಇರತಕ್ಕಂತ ಎಲ್ಲಾ ಜಾತಿಯ ಸಸ್ಯಗಳು ಅಂದ್ರೆ ಯಥೇಚ್ಛವಾಗಿ ಎಲ್ಲಾ ಜಾತಿಯ ಸಸ್ಯಗಳಲ್ಲಿ ಇದೆ ಅಂತ ಹೇಳಿದ್ರು ಏಷ್ಯಾ ಈ ತರ ಬೇರೆ ಬೇರೆ ಆಫ್ರಿಕಾ ಈ ತರ ಖಂಡಗಳಲ್ಲಿ ಎಲ್ಲ ಇದೆಯಲ್ಲ ಸೋ ಆ ತರ ಏಳು ಖಂಡಗಳಲ್ಲಿ ಇರತಕ್ಕಂತ ಸುಮಾರು ಯಥೇಚ್ಛವಾದ ಸಸ್ಯ ಜಾತಿಗಳನ್ನು ಇಲ್ಲಿ ಕಾಣಬಹುದುಂತೆ ನಾವು ಸೋ ಹಾಗಾಗಿ ಅಲ್ಲಿಗೆ ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ಇದು ಆನ್ಲೈನ್ ಅಲ್ಲೇ ಟಿಕೆಟ್ ನ ಬುಕ್ ಮಾಡಿರೋದ್ರಿಂದ ಸೇಮ್ ಆನ್ಲೈನ್ ಅಲ್ಲಿ ಬರ್ತೀವಿ ಆಕ್ಚುಲಿ ಅಲ್ಲೊಂದು ಕೌಂಟರ್ ಇದೆ ಆ ಕೌಂಟರ್ ಅಲ್ಲಿ ಬಂದುಬಿಟ್ಟು ನಮ್ಮ ಸ್ಕ್ಯಾನ್ ಕೋಡ್ ನ ಅಂದ್ರೆ ನಮಗೆ ಒಂದು PDF ಕಳಿಸ್ಕೊಡ್ತಾರೆ ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡಿದ್ರೆ ಆ ಟಿಕೆಟ್ ನ ಅಂದ್ರೆ ಆ ಆನ್ಲೈನ್ ಅಲ್ಲಿ ಇರತಕ್ಕಂತ PDF ನ ಬಳಸಿಕೊಂಡು ನಾವು ಅಲ್ಲಿ ಸ್ಕ್ಯಾನ್ ಮಾಡಿ ಅದಾದ ಮೇಲೆ ನಂತರ ಇಲ್ಲಿಗೆ ಎಂಟ್ರಿ ಕೊಡಬೇಕು ನಮಗೆ ಎಂಟ್ರಿಗೆ ಬಿಡ್ತಾರೆ ಸೋ ಇವಾಗ ನೋಡ್ಕೊಂಡ್ಬಿಡಿ ಹೋಗ್ಬಿಡೋಣ ಇವಾಗ ಓ ಹಂಗೆ ನೋಡಿ ನೋಡಿ ಇಲ್ಲಿ ಈ ಖಂಡದ್ದು ಹೆಸರು ಹಾಕಿದ್ದಾರೆ ಸೋ ಇದು ಆಸ್ಟ್ರೇಲಿಯಾ ಖಂಡದಲ್ಲಿ ಆಸ್ಟ್ರೇಲಿಯಾ ಖಂಡದಲ್ಲಿ ಇರತಕ್ಕಂತ ಸಿಲ್ವರ್ ಓಕ್ ಫೋಕ್ ಸ್ಟೈಲ್ ಪಾಮ್ ಮತ್ತೆ ಇನ್ನೂ ಒಂದಷ್ಟು ತಳಿಗಳು ಸೋ ಹಿಂಗೆ ಏನು ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಆಯಾ ಖಂಡದ ವಯಸ್ಸು ಇದನ್ನ ಡಿವೈಡ್ ಮಾಡಿದ್ದಾರೆ ಡಿವೈಡ್ ಮಾಡ್ಬಿಟ್ಟು ಆಯಾ ಖಂಡದಲ್ಲಿ ನಮಗೆ ಏನೇನು ಸಿಗುತ್ತೋ ಅದನ್ನ ಆ ಗಿಡಗಳನ್ನ ಇಲ್ಲಿ ಹಾಕಿದ್ದಾರೆ ಓಕೆನಾ ಸೋ ನೋಡಿ ಆಸ್ಟ್ರೇಲಿಯಾದಲ್ಲಿ ಇದೊಂದು ಗಿಡ ಅದೊಂದು ಗಿಡ ಅದೊಂದು ಗಿಡ ಜೊತೆಗೆ ನೋಡಿ ಕಾಂಗರು ಇಟ್ಟಿದ್ದಾರೆ ಸೋ ಇಲ್ಲಿದು ಈಗ ಆಸ್ಟ್ರೇಲಿಯಾ ಖಂಡ ಮುಗಿತು ಅಲ್ಲಿ ಸಿಗಂತ ಗಿಡಗಳು ಸಸ್ಯ ಜಾತಿ ಗಿಡಗಳು ಆಯ್ತಾ ಈಗ ನೆಕ್ಸ್ಟ್ ಇಲ್ಲಿಗೆ ಬಂತು ಅಂದ್ರೆ ಇದು ಯಾವ ಖಂಡ ನೋ ಇದು ನೋಡಿ ಇದು ಮೆನ್ಷನ್ ಮಾಡಿಲ್ಲ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಯೂನಿಟಿ ಆಫ್ ಸ್ಟ್ಯಾಚು ಆಫ್ ಯೂನಿಟಿ ಇದು ಗುಜರಾತ್ ಅಲ್ಲಿ ಕಂಡುಬರುತ್ತೆ ಸೋ ಪೆಂಗ್ವಿನ್ ಇಟ್ಟಿದ್ದಾರೆ ಇದು ಅಂಟಾರ್ಟಿಕಾ ನೋಡಿ ಅಂಟಾರ್ಟಿಕಾದಲ್ಲಿ ಪೆಂಗ್ವಿನ್ ಸಿಗುತ್ತೆ ಇನ್ನೂ ಒಂದಷ್ಟು ಗಿಡಗಳು ಇಟ್ಟಿದ್ದಾರೆ ಬಟ್ ಅದು ನಿಜನೋ ಸುಳ್ಳು ಯಾರಿಗೂ ಗೊತ್ತು ಅಲ್ವಾ ನಮಗೂ ಗೊತ್ತಿಲ್ಲ ಸೋ ಈ ಅಂಟಾರ್ಟಿಕದಲ್ಲಿ ಏನೇನು ಸಿಗುತ್ತೆ ಅಂತಂದರೆ ಪೆಂಗ್ವಿನ್ ಇದೆ ಇಲ್ಲಿನೂ ಕರೆಕ್ಟಾಗಿ ಏನು ಹಾಕಿಲ್ಲ ಗುಡಿಸಲುಗಳನ್ನ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ವಾವ್ ಇದು ಬಾಲಿ ಹೌಸ್ ಅಂತ ಓಕೆನಾ ವಾವ್ ಸೊ ಇಲ್ಲಿ ನೋಡಿ ಇದು ಬಾಲಿ ಹೌಸ್ ಅಂತ ಹೇಳಿ ಮಾಮೂಲಿ ಹಳ್ಳಿ ಫೀಲ್ ಕೊಡುತ್ತೆ ಒಂದೊಳ್ಳೆ ಮ್ಯೂಸಿಕ್ ಹಾಕಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲೊಂದು 2 ನಿಮಿಷ ಕೂತ್ಕೊಂಡು ಹೋದರೆ ಆರಾಮಾಗಿರುತ್ತೆ
ಸೊ ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಸ್ಟ್ಯಾಚು ಹತ್ರ ಇವಾಗ ಲೈಟ್ ಶೋ ಇರುತ್ತೆ ಸೊ ಆ ಲೈಟ್ ಶೋ ನೋಡೋಕೆ ಹೋಗ್ತಿದ್ದೀನಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಾ ಹಾಕ್ತಾ ಇರೋ ವಿಡಿಯೋಗಳು ನಿಮ್ಮನ್ನು ರಂಜಿಸ್ತಾ ಇವೆ ಅಂತ ಅನ್ಸಿದ್ರೆ ಅಥವಾ ನನಗೆ ನೀವು ಸಪೋರ್ಟ್ ಮಾಡಬೇಕು ಅಂತೇನಾದರೂ ನಿಮ್ಮ ಮನಸ್ಸಲ್ಲಿ ಅನಿಸಿದರೆ ಈಗಲೇ ನನ್ನ ಫೇಸ್ಬುಕ್ ಪೇಜ್ನಲ್ಲಿ ಬಂದು ಬಿಕಮ್ ಎ ಸಪೋರ್ಟರ್ ಅಥವಾ ಸಪೋರ್ಟ್ ನೌ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದರಲ್ಲಿ ಸಬ್ಸ್ಕ್ರೈಬರ್ಸ್ಗಳಿಗೆ ಅಂತ ಎಕ್ಸ್ಕ್ಲೂಸಿವ್ ಕಂಟೆಂಟ್ ವಿಡಿಯೋಗಳು ಸಿಗ್ತವೆ ಮಿಡಲ್ ಕ್ಲಾಸ್ ಅಂದರೆ ಎಲ್ಲೂ ಸುತ್ತಾಡೋಕ್ಕಾಗಲ್ಲ ಅನ್ನೋದು ಕಾಮನ್ ಮಾತು ಆದರೆ ಅದೇ ಮಿಡಲ್ ಕ್ಲಾಸನ್ನೇ ನನ್ನ ಐಡೆಂಟಿಟಿಯಾಗಿ ಇಟ್ಕೊಂಡು ಸುತ್ತಾಡ್ತಾ ಕಂಟೆಂಟ್ ಮಾಡ್ತಿರೋ ನನಗೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಅಂತ ನಂಬಿದ್ದೀನಿ ನಾನು ನಿಮ್ಮ ಕಿತ್ತಡಿ ಕಿರಣ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ